ಇಂದಿನ ದಿನ ತಮ್ಮೆಲ್ಲರ ಸವಿನೆನಪನ್ನು ತಗೊಂಡು ತಮ್ಮೆಲ್ಲರ ಸ್ನೇಹ ತುಂಬಿದ ಸವಿನೆನಪನ್ನು ತಗೊಂಡು ಪ್ರೀತಿಯ ಬಾಬ್ದಾದರವರ ಹತ್ತಿರ ವತನವನ್ನು ತಲುಪಿದೆ. ವತನದಲ್ಲಿ ಅನೇಕ ಪ್ರಕಾರದ ಶೃಂಗಾರ ಇತ್ತು, ಅನೇಕ ಪ್ರಕಾರದ ಹಾರಗಳಿತ್ತು, ಅನೇಕ ಪ್ರಕಾರದ ಮುತ್ತು ರತ್ನ ಎಲ್ಲದರಿಂದ ಶೃಂಗರಿತವಾಗಿತ್ತು. ಆದರೆ ಬಾಬಾ ಎಲ್ಲಿದ್ದಾರೆ ಅಂತ ನಾನು ನೋಡ್ತಾ ಇದ್ದೆ. ದೂರದಿಂದ ನೋಡಿದಾಗ ಬಹಳ ಸುಂದರವಾಗಿ ಶೃಂಗರಿತವಾಗಿರುವ ಪುಷ್ಪಕ ವಿಮಾನದ ರೂಪದಲ್ಲಿ ದೂರದಿಂದ ಬರ್ತಾ ಇರೋದನ್ನ ನೋಡಿದೆ. ಅದರಲ್ಲಿ ಬಾಬಾ ಮತ್ತೆ ದಾದಿ ಇಬ್ರು ಕಾಣಿಸ್ತಿದ್ರು. ಕೆಲವು ಸೆಕೆಂಡ್ನಲ್ಲಿ ನೋಡಿದೆ, ನೋಡಿದಾಗ ಈ ರೀತಿ ಕಾಣಿಸ್ತಿತ್ತು. ಬಾಬೂರ ರೂಪದಲ್ಲಿ ದಾದಿ, ದಾದಿ ರೂಪದಲ್ಲಿ ಬಾಬಾ ಈ ರೂಪದಲ್ಲಿ ಕಾಣಿಸ್ತಾ ಇತ್ತು. ದಾದಿನ ನೋಡ್ತಾ ಇದ್ರೆ ಬಾಬು ರೂಪದಲ್ಲಿ ಕಾಣಿಸ್ತಾ ಇದ್ರು. ಇದನ್ನ ನೋಡ್ಲಿಕ್ಕೆ ಪರಿಚಯಿಸ್ಲಿಕ್ಕೆ ಆಗ್ತಿಲ್ವಲ್ಲ, ಇದು ದಾದಿನೋ ಬಾಬಾನೋ ಆ ರೀತಿ ಅನ್ನಿಸ್ತಿತ್ತು. ಈ ದಿನ ದಾದಿಯ ರೂಪ ಸಂಪೂರ್ಣ ಬಾಬೂರ್ ತರ ಇದೆಯಲ್ವಾ? ಮಗು ಗೊತ್ತಿದೆಯಾ ನಿನ್ಗೆ ಈ ರಥದ ಮಹತ್ವ ಎಷ್ಟಿದೆ ಅಂತ? ಈ ರಥವನ್ನ ಎಷ್ಟು ಚೆನ್ನಾಗಿ ಸಂಪನ್ನ ಮಾಡಿದ್ದೀನಿ ಅಂದ್ರೆ, ಭಕ್ತರು ಇಡೀ ವಿಶ್ವದವರು ಎಲ್ಲರೂ ಸಹ ಭಗವಂತನನ್ನ ನೆನಪ್ ಮಾಡ್ತಾ ಭಗವಂತನಿಂದ ತಮ್ಮೆಲ್ಲರ ಮನೋಕಾಮನೆಗಳನ್ನ ಪೂರ್ಣ ಮಾಡ್ಕೊಳ್ಳಿಕ್ಕಾಗಿ ಅನೇಕ ಪ್ರಕಾರದ ಮನೋಕಾಮನೆಗಳನ್ನ ಇಡ್ತಾ ಇದ್ರು. ಯಾವುದೇ ರಥವನ್ನ ನೋಡಿದ್ರೆ ಕೆಲವು ನಿಶಕ್ತತೆಗಳು ಕಾಣಿಸ್ತಿತ್ತು, ಆದ್ರೆ ಬಾಬಾ ಈ ರಥವನ್ನ ಅಷ್ಟು ಸಂಪನ್ನ ಮಾಡಿದ್ರು, ತಂದೆಯನ್ನ ಪ್ರತ್ಯಕ್ಷ ಮಾಡಿದ್ರು. ಗೊತ್ತಿದ್ಯಾ ಆ ದಿನ ಏನಾಯ್ತು ಅಂತ? ಭಕ್ತರ ಮುಂದೆ ಹೇಗೆ ಭಕ್ತರ ಮುಂದೆ ಪ್ರಕಾಶತೆಯ ಒಂದು ಮಳೆ ಸುರಿದ ಹಾಗೆ ಜೊತೆ ಜೊತೆಗೆ ಬಾಬೂರ ಮಕ್ಕಳು ಸಹ ಅನೇಕ ಪ್ರಕಾರದ ತಮ್ಮನ್ನ ತಾವು ತುಂಬಿಸ್ಕೊಳ್ತಿದ್ರು. ದಾದಿ ಹೇಳಿದ್ರು ಪ್ರತಿದಿನ ಬಾಬಾ ನನ್ಗೆ ಅನೇಕ ಸ್ಥಾನಗಳ ಪರ್ಯಟನೆ ಮಾಡಿಸ್ತಾ ಇದ್ರು, ಅಲ್ಲಿ ವಿಶೇಷವಾದ ಅನುಭವ ಮತ್ತು ಸೇವೆ ಎಲ್ಲ ಆಗ್ತಾ ಇತ್ತು. ನಾನು ಕೇಳ್ದೆ ನೀವ್ ಎಲ್ಲಿ ಹೋಗ್ತೀರಾ? ಆಗ ದಾದಿ ಮುಗುಳ್ ನಗ್ತಾ ಹೇಳಿದ್ರು, ಬಾಬಾ ಹೇಳಿದ್ರು ನೋಡು ಈ ಮಗುದು ಶುರುವಿನಿಂದ ಅಂತಹ ಒಂದು ಪಾತ್ರ ಇತ್ತು, ಶುರುವಿನಿಂದ ಸಂದೇಶ ಪುತ್ರಿಯಾಗಿ ಅನೇಕ ಸಂದೇಶಗಳನ್ನ ತೆಗೆದುಕೊಂಡು ಬರ್ತಿದ್ರು. ಯಜ್ಞದ ಕೆಲವು ಗುಪ್ತ ಕಾರ್ಯ, ಕೆಲವು ಗುಪ್ತ ಸಂದೇಶಗಳು ಅದನ್ನ ತರ್ತಿದ್ರು. ಈಗ ಸ್ವಲ್ಪ ಸಮಯದಿಂದ ಬಾಬಾ ಈ ಮಗುವನ್ನ
ಭಿನ್ನ ಭಿನ್ನ ಸ್ಥಾನಗಳಿಗೆ ಕರ್ಕೊಂಡು ಹೋಗ್ತಿದ್ರು. ಈ ಮಗುವಿನ ಮುಖಾಂತರ ಬಾಬಾ ಅನೇಕ ಪ್ರಕಾರದ ಸೇವೆಯನ್ನ ಮಾಡಿಸಿದರೆ. ಕೆಲವು ಬಾರಿ ಅಡ್ವಾನ್ಸ್ ಪಾರ್ಟಿಯವ್ರ ಹತ್ರ, ಕೆಲವು ಸತಿ ವಿಜ್ಞಾನಿಗಳ ಹತ್ರ, ಯಾರು ವಿಶ್ವ ಪರಿವರ್ತನೆ ಮಾಡುವಂಥವ್ರು ಇದ್ದಾರೆ ಅವ್ರ ಹತ್ರ, ಅಂಥವ್ರ ಹತ್ರನು ಬಾಬುರ್ ಕರ್ಕೊಂಡು ಹೋಗ್ತಿದ್ರು. ಈಗ ಈ ಮಗುವುದು ಕೆಲವು ಸಮಯದಿಂದ ಇಂಥ ಒಂದು ಪಾರ್ಟ್ ನಡೀತಾ ಇತ್ತು. ಅಂತಂತ ಮಕ್ಕಳಿಗೆ ಸಂದೇಶವನ್ನ ಕೊಟ್ಟು ಪ್ರೇರಣೆ ಕೊಡ್ತಾ ಬರ್ತಿದ್ರು. ಆಮೇಲೆ ನಾನು ಹೇಳ್ದೆ, ದಾದಿ ನಿಮ್ ಶರೀರ ಆ ಸಮಯದಲ್ಲಿ ಏನ್ ಮಾಡ್ತಿತ್ತು? ಆಗ ದಾದಿ ಹೇಳದ್ರಂತೆ ಮುಗುಳ್ ನಗ್ತಾ ಇದ್ರು. ಶರೀರ ತನ್ನ ಕೆಲಸ ಮಾಡ್ತಾ ಇತ್ತು, ಬಾಬಾ ಅವ್ರ ಕೆಲಸ ಮಾಡಿಸ್ಕೊಳ್ತಾ ಇದ್ರು. ನಾನಂತೂ ಅತ್ಯಂತ ಭಿನ್ನವಾಗಿ ಮತ್ತು ಪ್ರಿಯವಾಗಿದ್ದೆ. ಗೊತ್ತಿದ್ಯಾ, ಈ ಮಗುದು ಶುರುವಿನಿಂದ ಭಿನ್ನ ಮತ್ತು ಪ್ರಿಯವಾಗಿರೋ ಪಾತ್ರ ನಡೀತಾ ಇದೆ. ಯಾವುದೇ ಸಂಕಲ್ಪ ಇಲ್ಲ. ಗೊತ್ತಿಲ್ಲ ಈ ಡಾಕ್ಟರ್ಸ್ ಏನ್ ಮಾಡ್ತಿದ್ರು. ಅವರ ಮುಗುಳ್ನಗೆಯಲ್ಲಿ ಬಹಳ ವಿಶೇಷವಾದ ಒಂದು ಆಕರ್ಷಣೆ ಇತ್ತು. ಬಾಬಾ ಹೇಳಿದ್ರು, ಈ ಮಗುದು ರಥವನ್ನ ಬಾಬೂರ್ ತಗೊಂಡಿದ್ದಾರೆ. ಇದರ ಜವಾಬ್ದಾರಿ ಬಾಬೂರ್ದಾಗಿತ್ತು. ಡಾಕ್ಟರ್ಸ್ ಈ ರಥದ ಸಂಭಾಲನೆ ಮಾಡ್ತಾ ಇದ್ರು. ಹೇಗೆ ಹತ್ತಿಯನ್ನ ಸ್ಪರ್ಶ ಮಾಡಿದ್ರೆ ಹೇಗೆ ಅನುಭವ ಆಗುತ್ತೋ ಆ ರೀತಿ ಅನೇಕ ಅನುಭವಗಳು ದಾದಿಯನ್ನ ನೋಡ್ಕೊಂಡಿರೋ ಡಾಕ್ಟರ್ಸ್ಗಾಗ್ತಿತ್ತು. ಈ ರೀತಿ ಅನೇಕ ಸೇವೆ ಮಾಡ್ತಾ ಇರುವಂತ ಡಾಕ್ಟರ್ಗೆ ಶಕ್ತಿಯ ಅನುಭೂತಿ ಆಗ್ತಾ ಇತ್ತು, ಪ್ರಕಾಶತೆಯ ಅನುಭವ ಆಗ್ತಾ ಇತ್ತು. ಪ್ರತಿಯೊಬ್ರು ಅನೇಕರು ಹೇಳ್ತಾ ಇದಾರೆ, ದಾದಿಗೆ ನಮ್ಮ ಸವಿ ನೆನಪನ್ನ ಕೊಡಿ. ಅನೇಕ ಕಾರ್ಡ್ಸ್ ಇತ್ತು, ಅನೇಕ ಮಾತುಗಳು ಬರೆದಿರುವಂತಹ ಬೆಟ್ಟದಷ್ಟು ಪತ್ರಗಳು ಕಾಣಿಸ್ತಾ ಇತ್ತು. ಅನೇಕ ಪತ್ರಗಳಲ್ಲಿ ಥ್ಯಾಂಕ್ಸ್, ಪ್ರೀತಿ ತುಂಬಿದ ಸವಿ ನೆನಪುಗಳು. ಬಾಬಾ ದಾದಿ ನೀವು ಬಾಬೂರ್ನ ಮಿಲನ ಮಾಡಿಸಿದ್ರಿ, ಅನೇಕ ಅನುಭವಗಳನ್ನ ಮಾಡಿಸಿದ್ರಿ. ಈ ರೀತಿ ಅನೇಕ ಪತ್ರಗಳ ಒಂದು ಬೆಟ್ಟ ಇತ್ತು. ದಾದಿ ಅದನ್ನ ನೋಡಕ್ಕೆ ಶುರು ಮಾಡಿದ್ರು. ದಾದಿಯ ಒಂದು ಅನುಭವದ ಫೀಲಿಂಗ್ ಏನಿತ್ತು ಅದು ಪರಿವರ್ತನೆ ಆಗ್ತು, ಬೆಟ್ಟದಂತಿದ್ದು ಆಮೇಲೆ ಒಂದು ಚಿಕ್ಕ ಲೈಟ್ ತರ ಕಾಣಿಸ್ತಾ ಇತ್ತು. ಎಷ್ಟು ಶಕ್ತಿಶಾಲಿಯಾದ ಪ್ರಕಾಶ ಎಂದರೆ ಆ ಶಕ್ತಿ ಎಷ್ಟು ಬರ್ತಿತ್ತು ಅಂದ್ರೆ, ದಾದಿ ಮುಗುಳ್ನಗ್ತಾ ಹೇಳಿದ್ರು, ಈ ವರದಾನ ಏನ್ ಸಿಕ್ಕಿದೆ ಇದು ಬಹಳ ಬೆಲೆ ಬಾಳುವಂತಹ ವರದಾನ. ಅದಕ್ಕಾಗಿ ಇದಕ್ಕೆ ಥ್ಯಾಂಕ್ಸ್ ಹೇಳೋದೇನಿಲ್ಲ. ನೀವು ಅಷ್ಟು ಶಕ್ತಿ ಸಂಪನ್ನರಾಗಬೇಕು, ಇದರಿಂದ ಬೇರೆಯವ್ರಿಗೂ ಆ ಸುಖದ ಅನುಭವನ ಮಾಡಿಸ್ಬೇಕು. ಆ ಶಕ್ತಿಯ ಲೈಟಿನ ಕಿರಣಗಳು ಆ ರೀತಿ ಬರ್ತಿತ್ತು, ತುಂಬಾ ಪ್ರಕಾಶ ಅದರಿಂದ ಹೊರಹೊಮ್ಮತ್ತಾ ಇತ್ತು. ಬಾಬಾ ದಾದಿಯ ರಥದ ಮುಖಾಂತರ ನಮ್ಮೆಲ್ಲರಿಗೂ ಎಷ್ಟೊಂದು ಉಪಕಾರ ಮಾಡಿದರೆ. ಬಾಬಾ ಈ ರಥದ ಮುಖಾಂತರ ಮಕ್ಕಳಿಗೆ ಪ್ರತಿಯೊಂದು ಪ್ರಕಾರದ ಪೂರ್ಣ ರೂಪದಲ್ಲಿ ಬಹಳಷ್ಟು ಪ್ರಾಪ್ತಿ ಮಾಡಿಸಿದ್ದಾರೆ. ಈಗ ಮಕ್ಕಳು ಏನ್ ಮಾಡಬೇಕು? ಮಕ್ಕಳು ತಮಗೆ ತಾವು ತಯಾರಿ ಮಾಡ್ಕೋಬೇಕು.
ಇನ್ನೊಂದು ಹೇಳಿದ್ರು ಬಾಬೂರು, ಏನೆಲ್ಲ ಸಿಕ್ಕಿದೆ ನಿಮಗೆ ಈಗ ಅದನ್ನ ಚೆನ್ನಾಗಿ ಅಭ್ಯಾಸ ಮಾಡಿ. ಎಷ್ಟು ನೀವು ಅಭ್ಯಾಸ ಮಾಡ್ತಿರೋ ಅಷ್ಟು ಪರಿಪೂರ್ಣತೆಯನ್ನ ಹೊಂದುತ್ತೀರ. ಈ ಮಗು ಪ್ರತಿಯೊಂದರಲ್ಲೂ ಸಹ ಪರ್ಫೆಕ್ಟ್ ಆಗಿದ್ರು. ಲೈಟು ಇತ್ತು, ಮಕ್ಕಳು ನಾವೆಲ್ಲ ಪರ್ಫೆಕ್ಷನ್ ಕಡೆ ಹೋಗ್ಬೇಕಾಗಿದೆ. ನಾವೀಗ ಹೊಸ ಪ್ರಪಂಚವನ್ನು ಆ ರೀತಿ ಸಂಪನ್ನವಾಗಿರೋ ಪ್ರಪಂಚವನ್ನ ಸ್ಥಾಪನೆ ಮಾಡಬೇಕಾಗಿದೆ. ನಂತರ ಅವ್ರು ಹೇಳಿದ್ರು, ದಾದಿ ಎಲ್ಲರೂ ನಿಮ್ಮ ನೆನಪು ಮಾಡ್ಕೊಳ್ತಿದ್ದಾರೆ ಅಂತ. ದಾದಿ ನಿಮ್ಮನ್ನೆಲ್ಲರೂ ಮಿಸ್ ಮಾಡ್ಕೊಳ್ತಿದ್ದಾರೆ ಅಂತ. ಅದಕ್ಕಾಗಿ ದಾದಿ ಹೇಳಿದ್ರು, ಇವಾಗ ಬನ್ನಿ ನನ್ನ ಹತ್ರ ಬಂದು ಕೂತ್ಕೊಳ್ಳಿ, ಹೇಗೆ ಬಾಬೂರ್ನ ನಾವು ನೆನಪು ಮಾಡೋಣ. ಬಾಬೂರ್ ಮಧ್ಯೆ ಬಾಬಾ ದಾದಿ ಬಂದ್ರು, ದಾದಿ ಮಧ್ಯ ಬಾಬೂರ್ ಬಂದ್ರು. ಆದ್ರೆ ದಾದಿಯ ರೂಪ ಯಾವ ರೀತಿ ಇತ್ತು ಅಂದ್ರೆ ಸಂಪೂರ್ಣ ಸಂಪನ್ನ ರೂಪ ಕಾಣಿಸ್ತಾ ಇತ್ತು. ಆ ರೀತಿ ಸ್ವರೂಪ ಕಾಣಿಸ್ತಾ ಇತ್ತು. ಎಷ್ಟೊಂದು ಆತ್ಮಗಳನ್ನ ಸಂಪನ್ನ ಮಾಡಿ ಅನುಭೂತಿ ಮಾಡಿಸ್ತಾ ಇರೋರು ಅಂತಾಗಿದ್ರು. ಕೆಲವು ಸತಿ ಬಾಬೂರ್ ಕೈಯಲ್ಲಿ ಕುಳಿತಿದ್ರು. ಹೇಗೆ ಬಾಬೂರ್ ಹೇಳ್ತಾರೆ, ಬಾಹುಗಳಲ್ಲಿ ಸಮಾವೇಶ ಮಾಡ್ಕೊಂಡಿದ್ದೀನಿ ಅಂತ. ಆ ರೂಪದಲ್ಲಿ ಈ ಸತಿ ಬಾಬೂರು ದಾದಿ ಕೆಲಸ ಮಾಡ್ತಿದ್ರು. ಇವತ್ತು ನಾನು ವತನದಲ್ಲಿ ಮಗುನ ಕರೆದಿದ್ದೀನಿ. ಬಾಬೂರು ಎಲ್ರಿಗೂ ದೃಷ್ಟಿ ಕೊಡ್ತಾ ಇದ್ರು. ದೃಷ್ಟಿ ಕೊಡ್ತಾ ಕೊಡ್ತಾ ಪ್ರತಿಯೊಬ್ಬರ ಬಳಿ ಬಹಳ ಸುಂದರ ಸುಂದರವಾದ ವರದಾನಗಳು ತಲುಪಿದೆ. ನಂತರ ದಾದಿ ಅದನ್ನ ನೋಡಿ ಬಹಳ ಭಿನ್ನವಾಗಿ ಮತ್ತು ಪ್ರೀತಿಯ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ರು. ಆ ಲೈಟ್ ಕಾಣಿಸ್ತಾ ಇತ್ತು ದಾದಿ ಹತ್ರ. ಬಾಬಾ ಹೇಳಿದ್ರು, ಈ ಮಗುನ ಶುರುನಿಂದ ಈ ಮಗುವನ್ನ ಹೃದಯದಲ್ಲಿ ಸಮಾವೇಶ ಮಾಡ್ಕೊಂಡಿದ್ದಾರೆ. ಶುರುನಿಂದ ತಮ್ಮವರನ್ನಾಗಿ ಮಾಡಿಕೊಂಡು ಈ ಮಗುವಿನ ಮುಖಾಂತರ ವಿಶೇಷ ಕಾರ್ಯವನ್ನ ಮಾಡಿಸಿದ್ದೀನಿ ಮತ್ತು ತನ್ನದೇ ಆದ ಮಾತನ್ನ ಸೃಷ್ಟಿ ಪರಿವರ್ತನೆಗಾಗಿ ಮಕ್ಕಳನ್ನ ಸಂಪನ್ನ ಮಾಡಲಿಕ್ಕಾಗಿ ವಿಶೇಷವಾಗಿ ಈ ಮಗು ಅಡ್ವಾನ್ಸ್ ಪಾರ್ಟಿಗೋಸ್ಕರ ಮತ್ತು ಎಲ್ಲರಿಗೋಸ್ಕರ ಮಾಡಿಸಿದೆ. ನಂತರ ಬಾಬಾ ಹೇಳಿದ್ರು, ಈಗ ನಾನು ಭೋಗ ತಗೊಂಡು ಬಂದಿದ್ದೀನಿ. ನಂತರ ಬಾಬೂರ್ ಭೋಗ ತೆಗೆದ್ರು, ನಂತರ ದಾದಿಗೆ ತಿನ್ಸಿದ್ರು. ಆಗ ದಾದಿ ಹೇಳಿದ್ರು, ಎಲ್ಲರಿಗೂ ವತನದಲ್ಲಿ ಕರೆಸಿ ಭೋಗನ ತಿನ್ಸಿ ಅಂದ್ರು. ಇವತ್ತು ದಾದಿ ಏನ್ ಹೇಳಿದ್ರು, ತಮ್ಮ ಕೈಯಿಂದ ತೆಗೆದು ಬಾಬೂರ್ ಕೈಗೆ ಕೊಟ್ರು. ಬಾಬೂರ್ ಕೈಯಿಂದ ಕೊಟ್ಟ ನಂತರ ಎಲ್ಲರ ಹೇಗೆ ದಾದಿ ಕೊಡ್ತಿದ್ರು ಆ ರೀತಿ ಎಲ್ಲರ ಬಳಿ ಪ್ರತಿಯೊಬ್ಬರ ಬಳಿ ದಾದಿ ಹೋಗ್ತಿದ್ರು. ಒಂದೊಂದು ವರದಾನವನ್ನು ತಲುಪಿಸ್ತಾ ಇದ್ರು. ಮತ್ತು ಬಾಬಾ ಹೇಳಿದ್ರು, ಈ ಮಗು ಎಷ್ಟು ನಿಸ್ಸಂಕಲ್ಪವಾಗಿ ತಮ್ಮದೆಲ್ಲವನ್ನ ತನು ಮನ ಸಂಕಲ್ಪ ಶ್ವಾಸ ಎಲ್ಲವನ್ನು ಅರ್ಪಣೆ ಮಾಡಿ ಮತ್ತು ತಂದೆಗೆ ಆಗಿದ್ರು. ಈಗ ತಂದೆ ತಮ್ಮ ಜೊತೆಗಾರನ್ನಾಗಿ ಮಾಡಿಕೊಂಡು ಯಜ್ಞದ ವಿಶೇಷ ಕಾರ್ಯವನ್ನ ಮಾಡಿಸಿದರೆ ಮತ್ತು ಈಗಲೂ ಮುಂದಕ್ಕೂ ಮಾಡಿಸ್ತಾರೆ. ನಂತರ ದಾದಿಗೆ ಹೇಳಿದ್ರು, ಮುಗುಳ್ ನಗ್ತಿದ್ರು, ಬಾಬೂರ್ನ ನೋಡಿದ್ರು, ಎಲ್ರು ನೋಡಿದ್ರು. ನಂತರ ದಾದಿ ಹೇಳಿದ್ರು, ಬಾಬಾ ಒಂದು ಮಾತಿನ ಬಗ್ಗೆ ಗಮನ ಕೊಡ್ಬೇಕು. ಅಂತ ಒಂದು ಸಿಂಹಾಸನ ಕೊಡಿ ಇದರಲ್ಲಿ, ಅಂತ ಒಂದು ಕುತ್ಕೊಳ್ಬೇಕು ಅವ್ರು ಸದಾ ಕಾಲಕ್ಕಾಗಿ.
ಸ್ವಯಂ ಪ್ರತಿನೂ ದಯಾಹೃದಯ ಆಗಬೇಕು ಮತ್ತು ಯಾರು ಎದುರುಗಡೆ ಬರ್ತಾರೆ ಅವ್ರಿಗೂ ದಯಾಹೃದಯ ಆಗಬೇಕು ಭಕ್ತರಿಗಿನ್ನೇನು ಬೇಕಾಗಿದೆ ಪ್ರಪಂಚದವ್ರಿಗೂ ಏನು ಬೇಕಾಗಿದೆ ದಯೆ ಬೇಕಾಗಿದೆ ಇಡೀ ಸಮಯದಲ್ಲಿ ಇದೇ ತಿಳ್ಕೊಳ್ತಾರೆ ಅವ್ರ ಮೇಲಂತೂ ದಯೆ ತೋರಿಸ್ಲೇಬೇಕು ಆ ಒಂದು ದಯಾಹೃದಯ ಸ್ಥಿತಿಯಲ್ಲಿದ್ದು ಆಗ ಸ್ವಯಂನ ಅನುಭವನೂ ಹೆಚ್ಚಾಗತ್ತೆ ಸಮಯಕ್ಕನುಸಾರ ಈಗ ಇದರ ಅವಶ್ಯಕತೆ ಇದೆ ಜೊತೆಗೆ ಸೇವಾ ಸೇವೆಯಲ್ಲಿ ಜೊತೆಗಾರರ ನೀಲು ಬೆನ್ ಈ ಯಜ್ಞದ ವಿಶೇಷ ಆಧಾರ ಮೂರ್ತಿ ಎಲ್ಲರಿಗೂ ಇಮರ್ಜ್ ಮಾಡಿಕೊಂಡ್ರು ದಾದಿ ಎಲ್ಲರಿಗೂ ಕೈ ಇಟ್ಕೊಂಡು ನಿಧಾನ ನಿಧಾನವಾಗಿ ದಾದಿ ರಾಸ್ ಮಾಡ್ತಿದ್ರು ನೀಲು ಬೆನ್ ಜೊತೆಗೆ ಅವರ ಸೇವೆ ಜೊತೆಗಾರರನ್ನ ಇಮರ್ಜ್ ಮಾಡಿಕೊಂಡ್ರು ದೃಷ್ಟಿ ಕೊಟ್ರು ಬಾಬುರು ಈ ಮಗು ಎಷ್ಟು ಸುಸ್ತಿಲ್ಲದೆ ಸೇವೆ ಮಾಡಿದರೆ ಬಾಬಾ ನೀಲು ಬೆನ್ ಮತ್ತು ಜೊತೆಗಾರರಿಗೆ ಸರ್ಕಲ್ ಅಲ್ಲಿ ನಿಲ್ಲಿಸಿ ಬಹಳ ಅನುಭವ ಮಾಡಿಸ್ತಿದ್ರು ಹೇಳಿದ್ರು ಈ ಮಗು ನಿಮಿತ್ತ ಆಗಿ ಅಷ್ಟು ಪ್ರೀತಿಯಿಂದ ಸೇವೆ ಮಾಡಿದರೆ ಜೊತೆಗಾರರನ್ನಿಟ್ಕೊಂಡು ತನ್ನ ಸೇವೆಯ ಪಾರ್ಟ್ ಅನ್ನ ಬಹಳ ಚೆನ್ನಾಗಿ ವಹಿಸಿದರೆ ಇದು ನೀಲು ಬೆಂದು ಭಾಗ್ಯ ಇತ್ತು ಭಗವಂತನ ರಥನನ್ನ ನೋಡ್ಕೊಳ್ಳೋದು ಮತ್ತು ಇದು ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇತ್ತು ದಾದಿಗೆ ಹೇಳಿದ್ರು ಎಲ್ಲ ಮಧುಬನ್ ನಿವಾಸಿ ಎಲ್ಲ ಸ್ಥಾನದ ದೇಶ ವಿದೇಶದ ಕೆಲವು ಬಾರಿ ಹೇಳಿದ್ರು ದಿಲ್ಲಿದು ದಾದಿದು ದಾದಿ ನೆನಪು ಕೊಟ್ರು ಇದು ಇವರು ವಿಶ್ವದ ದಾದಿ ಭಗವಂತನ ರಥ ಮತ್ತು ಸರ್ವರ ಸ್ನೇಹಿ ಎಲ್ಲರ ಸವಿ ನೆನಪು ಸಿಕ್ಕಿದೆ ಈ ರೀತಿ ಭಿನ್ನ ಮತ್ತು ಪ್ರಿಯವಾಗಿದ್ದು ಇವರು ಸೇವೆ ಮಾಡಿದರೆ ಅಂತ ಭಿನ್ನ ಪ್ರಿಯ ಮತ್ತು ನಿಸ್ಸಂಕಲ್ಪವಾಗಿದ್ದು ತಂದೆಯ ಜೊತೆ ಇದ್ದಾರೆ ನಂತರ ಬಾಬಾ ಎಲ್ಲರದಕ್ಕೂ ಸವಿ ನೆನಪನ್ನ ಸ್ವೀಕಾರ ಮಾಡಿದ್ರು ದಾದಿ ಬಹಳ ಭಿನ್ನ ಪ್ರಿಯವಾಗಿದ್ದು ನೋಡ್ತಿದ್ರು ಬಾಬಾ ನನ್ಗೆ ಇಡೀ ವಿಶ್ವದ ಪರ್ಯಟನೆ ಮಾಡಿಸಿದರೆ ನಿಮಿತ್ತ ಮಾತ್ರ ಈ ಶರೀರ ರೆಸ್ಟ್ ಮಾಡ್ತಿತ್ತು ಆದ್ರೆ ಬಾಬಾ ನನ್ಗೆ ಎಲ್ಲಾ ಕಡೆ ಕರ್ಕೊಂಡು ಹೋಗ್ತಿದ್ರು ಅಂತ ಒಳ್ಳೊಳ್ಳೆ ಸ್ಥಾನಗಳಲ್ಲಿ ಯಾವ ಪ್ರಕಾರದಲ್ಲಿ ಕೆಲಸ ಮಾಡಬೇಕು ಈ ಕಾರ್ಯ ಮಾಡ್ಲಿಕ್ಕೆ ಬಾಬಾ ಇವರ ಮುಖಾಂತರ ಪ್ರೇರಣೆ ಕೊಡಿಸ್ತಿದ್ರು ನಾನಂತೂ ಭಿನ್ನವಾಗಿದ್ದು ಬಾಬುರ ಕಾರ್ಯವನ್ನ ನೋಡ್ತಾ ಇದ್ದೆ ನಂತರ ಬಾಬಾ ಹೇಳಿದ್ರು ಈಗ ಈ ಮಗು ಬಾಬುರ್ ಜೊತೆ ಇದೆ ಮತ್ತೆಲ್ಲರಿಗೂ ಸವಿ ನೆನಪನ್ನ ಕೊಟ್ರು ಓಂ ಶಾಂತ್ ಓಂ ಶಾಂತ್.